ವಿಜಯಹಳ್ಳಿ ಗಲಭೆಕೋರರಿಂದಲೇ ಆಸ್ತಿ ಜಪ್ತಿಯಾಗುತ್ತಾ, ಬೆಂಗಳೂರು ಗಲಭೆ ಪ್ರಕರಣ ಸಿಬಿಐ ತನಿಖೆ ವಹಿಸಿ ಅಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಕೂಡ ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಇಟ್ಟಿದ್ದಾರೆ. ತನಿಖೆ ಬಳಿಕ ಪರಿಶೀಲನೆಯನ್ನ ನಡೆಸಿ ಏನ್ ಮಾಡಬೇಕು ಅನ್ನುವಂತಹ ತೀರ್ಮಾನ ಆಗುತ್ತೆ. ಭದ್ರತೆ ವಿಚಾರದಲ್ಲಿ ಸರ್ಕಾರ ಸ್ಪಂದಿಸಿಲ್ಲ ಅಂತ ಮುಖ್ಯಮಂತ್ರಿಗಳ ಬಳಿ ಅಖಂಡ ಆರೋಪವನ್ನ ಮಾಡಿದ್ದಾರೆ. ತಮಗೆ ಭದ್ರತೆಯನ್ನ ಹೆಚ್ಚುವರಿ ಮಾಡಿ, ದಯಮಾಡಿ, ನಮ್ಮ ಜೀವಕ್ಕೆ ಕುತ್ತು ಇದೆ, ಹಾಗಾಗಿ ಭದ್ರತೆ ಬೇಕು, ಜೊತೆಗೆ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತಹ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನವಿ ಮೂಲಕ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ಗಲಭೆ ಪ್ರಕರಣ ಸಿಬಿಐ ತನಿಖೆಗೆ ವಹಿಸುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಎರಡು ವಿಚಾರವನ್ನ ಇಲ್ಲಿ ಕೇಳಿದ್ದಾರೆ. ಒಂದು, ತಮಗೆ ಭದ್ರತೆ ಬೇಕು, ನಮಗೆ ಭದ್ರತೆಯನ್ನ ಕೊಟ್ಟಿಲ್ಲ ಅನ್ನುವಂತಹ ಆರೋಪ. ಮಗದೊಂದು ಕಡೆಯಲ್ಲಿ ಈ ಪ್ರಕರಣ ಸುದೀರ್ಘ ತನಿಖೆಯಾಗಬೇಕು, ಇದರಲ್ಲಿ ಯಾರಿದ್ದಾರೆ ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು, ಎಲ್ರಿಗೂ ಶಿಕ್ಷೆ ಆಗ್ಬೇಕು, ನಮ್ಮ ಆಸ್ತಿ ನಷ್ಟ ಏನಾಗಿದೆ ಅದು ಕೂಡ ನಮ್ಗೆ ವಾಪಸ್ ಬರಬೇಕು. ಈ ಹಿನ್ನೆಲೆಯಲ್ಲಿ ದಯಮಾಡಿ ಇದನ್ನ ಸಿಬಿಐಗೆ ಒಪ್ಪಿಸೋದೇ ಸೂಕ್ತ ಅನ್ನುವಂತಹ ಮನವಿ ಪತ್ರವನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಸಲ್ಲಿಕೆ ಮಾಡಿ, ಕೆಲ ಹೊತ್ತುಗಳ ಕಾಲ ಮುಖ್ಯಮಂತ್ರಿಗಳ ಜೊತೆಗೆ ಈ ಸಂಪೂರ್ಣ ಗಲಭೆ ಕುರಿತಾಗಿ ಮಾತುಕತೆಯನ್ನ ಆಡಿದ್ದಾರೆ. ಏನೆಲ್ಲ ಆಯ್ತು ಎತ್ತ ಸಂಪೂರ್ಣ ವಿವರಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಖಂಡ. ಸಿಎಂ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ. ತಮ್ಮ ನಿವಾಸದಲ್ಲಿ ಮತ್ತು ಏರಿಯಾದಲ್ಲಿ ಆದಂತಹ ದೊಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಲಭೆಕೋರರನ್ನ ಬಿಡಕೂಡ್ದು, ಈ ಪ್ರಕರಣದಲ್ಲಿ ಯಾರಿದ್ದಾರೆ ಎಲ್ಲರೂ ಕೂಡ ಶಿಕ್ಷೆಗೆ ಒಳಪಡಬೇಕು, ಹಾಗಾಗಿ ದಯಮಾಡಿ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿ, ಹಾಗಂತ ಪತ್ರದ ಮೂಲಕ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಖಂಡ. ಜೊತೆಗೆ ತಮಗೆ ಭದ್ರತೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಅವರು ಮೊನ್ನೆ ದಿವಸ ನಮ್ಮ ಫೋನಲ್ಲಿ ಮಾತಾಡಿದ್ರು, ಅವರು ನಾವು ಬಂದು ನಮ್ಗೆ ಹೆಚ್ಚಿನ ಭದ್ರತೆ ಕೊಡಬೇಕು, ನಮ್ಮ ಅಕ್ಕಪಕ್ಕ ಆಗಿರೋಂಥ ನಷ್ಟಗಳು, ಕಾರುಗಳೆಲ್ಲ ಸುಟ್ಟಿದ್ದಾರೆ, ಬೇರೆ ಮನೆಗಳು ಸುಟ್ಟಿದ್ದಾರೆ, ಪೊಲೀಸ್ ಸುಟ್ಟಿದ್ದಾರೆ, ಅವ್ರಿಗೆಲ್ಲ ಪರಿಹಾರ ಕೊಡಬೇಕು, ಎಲ್ಲ ಬಡವರು ಇರೋದು ಅವ್ರು ಸಹಕರಿಸ್ಬೇಕಂತ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಹೆಚ್ಚಿನ ಭದ್ರತೆ ಕೊಡಬೇಕು, ಇದರಲ್ಲಿ ಯಾರೇ ಅಪರಾಧಿಗಳಾಗಿರಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರಲಿ, ಅವ್ರು ಶಿಕ್ಷೆ ಆಗಬೇಕಂತ ಮನವಿ ಕೊಟ್ಟಿದ್ದೆ. ಈಗ CM ಸಾಹೇಬರು ನಮಗೆ ಭದ್ರತೆಯನ್ನು ಹೆಚ್ಚು ಮಾಡಿಕೊಡ್ತೀನಿ, ಯಾರೇ ಅಪರಾಧಿಗಳಾಗಲಿ ಅವ್ರು ಶಿಕ್ಷೆ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ. ಮಾಡ್ತೀನಿ ಅಂತ ಹೇಳಿದ್ರೆ ತನಿಖೆ ಮಾಡಿಸಿ, ತನಿಖೆ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಪೊಲೀಸ್ ಇಲಾಖೆ ಅವ್ರು ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಅವ್ರು ಏನಿದೆ ಅದು ಕಾನೂನು ರೀತಿ ಮಾಡ್ತಾರೆ ಸರ್. ನಾವು ಕಾಂಗ್ರೆಸ್ ಪಕ್ಷ ಬಿಡೋ ಮಾತೇ ಇಲ್ಲ, ನಾನು ಇರೋದೇ ಕಾಂಗ್ರೆಸ್ ಪಕ್ಷ, ನಮ್ಮ ತಂದೆ ಇದ್ದಿದ್ದು ಕಾಂಗ್ರೆಸ್ ಪಕ್ಷ, ನಮ್ಮ ಬ್ಲಡ್ಡಲ್ಲಿ ಇರೋದು ಕಾಂಗ್ರೆಸ್ ಪಕ್ಷನೇ. ಯಾರೇ ಪ್ರಭಾವಿ ವ್ಯಕ್ತಿ ಇರಲಿ, ಅವರಿಗೆ ಶಿಕ್ಷೆ ಆಗಲಿ ಅಂತಲೇ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಶಿಕ್ಷೆ ಮಾಡೋಕೆ ಕೊಡಬೇಕು ಅಂತ ನಮ್ಮ ರಕ್ಷಣೆ ಬರಬೇಕು ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಹಾಗೂ ನಮ್ಮ CLP ನಾಯಕರಾದಂಥ ಸಿದ್ದರಾಮಣ್ಣ ಅವ್ರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ನಮ್ಗೆ ಯಾರು ಒತ್ತಡವೂ ಇಲ್ಲ, ಯಾವ ಒತ್ತಡ ಇಲ್ಲಿ ಗಂಟೆ ಯಾರೂ ಹಾಕಿಲ್ಲ, ನಮ್ಗೆ ಯಾವುದೋ ಅಂತ ಕರೆಗಳು ಬಂದಿಲ್ಲ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ, ಕಾಂಗ್ರೆಸ್ಸೇ ಮುಂದಕ್ಕೆ ಕಾಂಗ್ರೆಸ್. ಇದೆಷ್ಟೋ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮದ ಮುಂದೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಆಡಿದ ಮಾತುಗಳು, ಏನೆಲ್ಲ ನಷ್ಟ ಆಗಿದೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಮ್ಮದು ಸೇರಿದಂತೆ, ಅದರ ನಷ್ಟವನ್ನ ಭರಿಸಬೇಕು, ಪರಿಹಾರವನ್ನ ಕೊಡಬೇಕು, ಭದ್ರತೆಯನ್ನ ಹೆಚ್ಚಿಸಬೇಕು, ನಮಗೆ ಜೀವಕ್ಕೆ ಕುತ್ತಿದೆ, ಹಾಗಾಗಿ ಭದ್ರತೆಯನ್ನ ಹೆಚ್ಚು ಮಾಡಿ ಅಂತ ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಭದ್ರತೆಯನ್ನ ಹೆಚ್ಚಿಸುವುದಾಗಿ ತಿಳಿಸಿದ್ದಾರೆ. ತನಿಖೆ ಕಾನೂನು ರೀತಿಯಲ್ಲಿ ಆಗುತ್ತೆ, ಸಿಬಿಐಗೆ ವಹಿಸಿ ಅನ್ನುವಂತಹ ಮನವಿಯನ್ನ ಕೊಟ್ಟಿದ್ದೀನಿ, ಆದರೆ ತನಿಖೆ ಕಾನೂನು ರೀತಿಯಲ್ಲಿ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಭರವಸೆ ಇದೆ ಅಂತ ಹೇಳಿದ್ದಾರೆ.